ನಾನು ಆಗಲೇ ನಿಮಗೆ ಕಳೆಗಳ ಬಗ್ಗೆ ತಿಳಿಸ್ಕೊಟ್ಟೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಕಳೆ ವಿಧಾನದಿಂದ ಅಂದರೆ ಕಳೆ ನಿಯಂತ್ರಣ ವಿಧಾನದಿಂದ ಸಾಧ್ಯವಿಲ್ಲ ಕಳೆಯನ್ನು ನಿಯಂತ್ರಿಸಲು. ಅದರಿಂದ ನಾವು ಈ ಸಲ ಏನು ಹೇಳ್ತಾ ಇದ್ದೀವಿ ಅಂದರೆ ಯಾವುದೇ ಕಳೆಯನ್ನು ಸಮಗ್ರ ಕಳೆ ನಿರ್ವಹಣೆ ಅಂದರೆ ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ಬಳಸಿಕೊಂಡು ಕಳೆನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀವಿ. ಅದರಲ್ಲಿ ರಾಸಾಯನಿಕವಾಗಿ ಬಳಸ್ಬೋದು ಅಥವಾ ಜೈವಿಕವಾಗಿ ತಂತ್ರಜ್ಞಾನವನ್ನು ಉಪಯೋಗಿಸ್ಬೋದು, ಮತ್ತು ಜೈವಿಕ ಬಯಲಾಜಿಕಲ್ ಬೀಟಲ್ಸ್ನ ಯೂಸ್ ಮಾಡ್ಬೋದು, ಮತ್ತು ಬೇಸಾಯ ಕ್ರಮಗಳು ಅಂದರೆ ವಿವಿಧ ಬೇಸಾಯ ಕ್ರಮಗಳನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಅದರ ಜೊತೆಗೆ ಇದೆಲ್ಲರ ಜೊತೆಗೆ ನಿಯಂತ್ರಣ ಅಂದರೆ ವಿವಿಧ ಯಂತ್ರೋಪಕರಣಗಳನ್ನು ಸಹ ಉಪಯೋಗಿಸ್ಕೊಂಡು ಈ ಒಂದು ಕಳೆಗಳನ್ನು ಅಂದರೆ ವಿವಿಧ ಕ್ರಮಗಳನ್ನು ಬಳಸಿಕೊಂಡು ಈ ಒಂದು ಕಳೆ ನಿಯಂತ್ರಣವನ್ನು ಮಾಡಬೇಕು ಅಂತ ನಾವು ರೈತರಲ್ಲಿ ಕಳೆಗಳಿಂದ ಕೇಳಿಕೊಳ್ತೀವಿ. ಒಂದು ವಿಧಾನವನ್ನು ಬಳಸದೆ ಹೆಚ್ಚು ವಿಧಾನಗಳನ್ನು ಬಳಸಿ ತಮ್ಮ ಕಳೆಗಳನ್ನು ನಿರ್ವಹಣೆ ಮಾಡಿಕೊಳ್ಬೇಕು ಅಂತ ಹೇಳ್ತೀವಿ.